ಖಾಸಗಿ ಸಾರಿಗೆ ಚಾಲಕರ ಮುಷ್ಕರ ವಾಪಸ್ ಸಾರಿಗೆ ಸಚಿವರ ಸೂಚನೆಯ ಮೇರೆಗೆ ಮುಷ್ಕರವನ್ನ ವಾಪಸ್ ಪಡೆಯಲಾಗಿದೆ ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಖಾಸಗಿ ಸಾರಿಗೆ ಚಾಲಕರು ನಡೆಸುತ್ತಾ ಇದ್ದಂತ ಮುಷ್ಕರವನ್ನ ವಾಪಸ್ ಪಡೆಯಲಾಗಿದೆ ಸಾರಿಗೆ ಸಚಿವರ ಸೂಚನೆಯ ಮೇರೆಗೆ ಮುಷ್ಕರವನ್ನ ವಾಪಸ್ ಪಡೆಯಲಾಗಿದೆ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ सचिव रामलिंगारेड्डी यशस्वी आगिद्दारे बेंगलूरु बंद हिंपडेद सारिगे ओक्कूट लिखित भरोसे नीडुवंते खासगी संघटने पट्टु हिडिदिवे भरोसे ईडेरिसदे इद्रे मत्ते प्रतिभटने माडो एच्चरिकेयन्न कूड नीडिद्दारे बेंगलूरु बंद अन्न हिंपडेद खासगी सारिगे संघटनेगळु सचिव रामलिंगारेड्डी अवर सूचनेय मेरेगे ಮುಷ್ಕರವನ್ನ ವಾಪಸ್ ಪಡೆಯಲಾಗಿದೆ ಲಿಖಿತ ಭರವಸೆ ಕೊಡಬೇಕು ಅಂತ ಖಾಸಗಿ ಸಂಘಟನೆಗಳು ಪಟ್ಟು ಹಿಡಿದವು ಒಂದು ವೇಳೆ ಭರವಸೆ ಏನಾದರೂ ಈಡೇರದೆ ಹೋದ್ರೆ ಮತ್ತೆ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಖಾಸಗಿ ಸಾರಿಗೆ ಒಕ್ಕೂಟದ ಸದಸ್ಯರು ಖಾಸಗಿ ಸಾರಿಗೆ ಒಕ್ಕೂಟಗಳು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರದ ಮುಂದೆ ಅನೇಕ ತಮ್ಮ ಬೇಡಿಕೆಗಳನ್ನು ಇಟ್ಟು ಪ್ರತಿಭಟನೆಯನ್ನ ಮಾಡಿದ್ರು ಇವತ್ತು ಬೆಂಗಳೂರು ಬಂದ್ಗೆ ಕರೆ ಕೊಟ್ಟಿದ್ರು ಈಗ ಸಚಿವ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಯ ಪರಿಣಾಮ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಖಾಸಗಿ ವಾಹನ ಸಂಘಟನೆಗಳ ಸದಸ್ಯರು ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದರು ಅಲ್ಲಿಗೆ ತೆರಳಿದಂತ ಸಚಿವ ರಾಮಲಿಂಗಾರೆಡ್ಡಿ ಭರವಸೆಯನ್ನ ಕೊಟ್ಟಿದ್ದಾರೆ ಬೇಡಿಕೆ ಈಡೇರಿಸ್ತೀವಿ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಸ್ತಿಕ ನಾವು ಗಮನಿಸ್ತಾ ಇದೀವಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಭರವಸೆಯ ಮೇರೆಗೆ ಈಗ ಮುಷ್ಕರವನ್ನ ವಾಪಸ್ ಪಡೆಯಲಾಗಿದೆ ಅನ್ನುವಂತದ್ದು ಯಾವ ರೀತಿಯ ಭರವಸೆ ಸಿಕ್ಕಿದೆ ಲಿಖಿತ ಭರವಸೆಗಾಗಿ ಪಟ್ಟು ಹಿಡಿದಿದ್ರು ಒಕ್ಕೂಟದ ಸದಸ್ಯರು ಆ ಭರವಸೆ ಈಡೇರಿದೆಯಾ ಸದ್ಯಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಗಳು ಒಕ್ಕೂಟದ ಸದಸ್ಯರಿಂದ ವ್ಯಕ್ತವಾಗ್ತಾ ಇದೆ ಎಸ್ ವೀಣ ಸದ್ಯಕ್ಕೆ ಈಗ ಫ್ರೀಡಂ ಪಾರ್ಕ್ ನಲ್ಲಿ ಸಾಕಷ್ಟು ಒಂದು ಹೋರಾಟದ ಅಂತ್ಯದ ಸ್ವರೂಪ ಕಾಣ್ತಾ ಇದೆ ಸದ್ಯಕ್ಕೆ ಈಗ ನಾವು ನೋಡ್ತಾ ಇರಬಹುದು ಎಲ್ಲಾ ರೀತಿಯಾದಂತ ಬೆಳಗಿನಿಂದ ಏನು ಈ ಭಾಗದಲ್ಲಿ ಆಗ್ತಾ ಇತ್ತು ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಸಂಘಟನೆಗಳು ಏನು 37 ಸಂಘಟನೆಗಳು ಬಂದು ಪ್ರತಿಭಟನೆಯನ್ನು ಮಾಡುತ್ತಾ ಇದ್ವು ಖಾಸಗಿ ಸಾರಿಗೆ ಸಂಸ್ಥೆಗಳ ಒಕ್ಕೂಟದಿಂದ ಇವತ್ತು ಬೆಂಗಳೂರು ಬಂದ್ ಗೆ ಕರೆ ಕೊಡಲಾಗಿತ್ತು ಆ ಬಂದ್ ಗೆ ಇದೀಗ ಸಚಿವರು ಬಂದು ತೆರೆಯನ್ನು ಎಳೆದಿದ್ದಾರೆ ಈ ಎಳೆದಂತ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಈ ಭಾಗದಲ್ಲಿ ಒಂದಿಷ್ಟು ಚಾಲಕರು ಬಂದನ್ನು ವಾಪಸ್ ಮುಷ್ಕರವನ್ನು ಏನು ಹೂಡಿದ್ರು ಅದನ್ನ ವಾಪಸ್ ತೆಗೆದುಕೊಳ್ಳುವಂತ ಹಂತದಲ್ಲಿದ್ದಾರೆ ಇನ್ನು 30 ಬೇಡಿಕೆಗಳನ್ನು ಇಡಲಾಗಿತ್ತು ಸರ್ಕಾರದ ಮುಂದೆ ಈ 30 ಬೇಡಿಕೆಗಳ ಪೈಕಿ ಈಗಾಗಲೇ 27 ಬೇಡಿಕೆಗಳನ್ನು ಸಚಿವರು ಈಡೇರಿಸುತ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನು 3 ಬೇಡಿಕೆಗಳನ್ನು ಅಂದ್ರೆ 3 ಬೇಡಿಕೆಗಳು ಹಣಕಾಸು ಇಲಾಖೆಗೆ ಸಂಬಂಧಪಡೋದ್ರಿಂದ ಆಗಿ ವೀಣಾ ಅವುಗಳನ್ನು ಈಡೇರಿಸೋದು ಆದಷ್ಟು ಅಂದ್ರೆ ಈಗ ಸದ್ಯಕ್ಕೆ ಈಡೇರಿಸೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ಸಚಿವರು ಹೇಳಿದ್ದಾರೆ ಅಂತ ಹೇಳಿ ಖಾಸಗಿ ಸಾರಿಗೆ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರು ಈಗ ನಮ್ಮ ಜೊತೆಗೆ ಹಂಚಿಕೊಂಡ್ರು ಮತ್ತು ಸದಸ್ಯರಲ್ಲೂ ಕೂಡ ಸಾಕಷ್ಟು ಜನ ಈ ಭರವಸೆ ಏನಿದೆ ಈಗ ಏನು ಭರವಸೆ ಕೊಟ್ಟಿದ್ದಾರೋ ಈ ಭರವಸೆಯನ್ನು ನಮಗೆ ಇನ್ನು ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ ಕೂಡ ಪಟ್ಟು ಹಿಡಿದಿದ್ದಾರೆ ಸಿಎಂ ಯಾವುದೋ ಬೇರೆ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿನಿಂದ ಹೊರಭಾಗದಲ್ಲಿ ಇರೋದ್ರಿಂದಾಗಿ ಈಗ ಸದ್ಯಕ್ಕೆ ಇನ್ನೊಂದು 2 ದಿವಸಗಳಲ್ಲಿ ಆ ಸಮಯವನ್ನು ತೆಗೆದುಕೊಳ್ಳಬಹುದು ಅನ್ನುವಂತ ಕಾರಣಕ್ಕೋಸ್ಕರ ನಾಳೆ ನಮಗೆ ಖಂಡಿತವಾಗೂ ನಾಳೆ ಲಿಖಿತ ರೂಪದಲ್ಲಿ ಇರುವಂತ ಭರವಸೆ ಸಿಗಲೇಬೇಕು ಸಿಗದಿದ್ದಲ್ಲಿ ಮುಂದಿನ ಅಂದ್ರೆ ನಾಡಿದ್ದು ನಾವು ಪ್ರತಿಭಟನೆಗೆ ಮತ್ತೆ ಇಳಿತೀವಿ ಮತ್ತೆ ಇಲ್ಲಿ ಫ್ರೀಡಂ ಪಾರ್ಕಿಗೆ ಪ್ರತಿಭಟನೆಗೆ ಬರ್ತೀವಿ ಅನ್ನುವಂತ ಮಾಹಿತಿಯನ್ನು ಕೂಡ ಇಲ್ಲಿ ಚಾಲಕರು ಕೊಡ್ತಾ ಇದ್ದಾರೆ ಸಾಕಷ್ಟು ಜನರಿಗೆ ಬಂದನ್ನ ಈ ಬಂದನ್ನ ನಿಲ್ಲಿಸೋದಕ್ಕೆ ಮನಸಿಲ್ಲ ಆದರೆ 27 ಬೇಡಿಕೆಗಳನ್ನು ಏನು ಹಣಕಾಸಿನ ಸಂಬಂಧಪಟ್ಟಂತ 3 ಬೇಡಿಕೆಗಳನ್ನು ಬಿಟ್ಟು ಉಳಿದಂತ ಏನು 27 ಬೇಡಿಕೆಗಳಿದ್ದವು ಅವುಗಳನ್ನು ಈಡೇರಿಸ್ತೀವಿ ಅನ್ನುವಂತ ಭರವಸೆಯನ್ನು ಸಾರಿಗೆ ಸಚಿವರು ಕೊಟ್ಟಿರುವಂತದ್ದು 3 ಬೇಡಿಕೆಗಳು ಯಾವುದಿಲ್ಲ ಅಂತ ನೋಡಿದ್ರೆ ಶಕ್ತಿ ಯೋಜನೆಯಿಂದ ಎಫೆಕ್ಟ್ ಆದ ನಂತರ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಆಟೋ ಚಾಲಕರು ನಮಗೆ 10,000 ರೂಪಾಯಿ ಮಾಸಿಕವನ್ನು ಕೊಡಬೇಕು ಮಾಸಿಕ ಧನವನ್ನು ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ರು ಈ ಬೇಡಿಕೆ ಕೂಡ ಹಣಕಾಸು ಇಲಾಖೆಗೆ ಬರುತ್ತೆ ಇನ್ನೊಂದು ಬೇಡಿಕೆ ಯಾವುದು ಅಂತ ಹೇಳಿದ್ರೆ ಖಾಸಗಿ ವಾಹನಗಳನ್ನು ಕೂಡ ಶಕ್ತಿ ಯೋಜನೆಗೆ ಸೇರಿಸಬೇಕು ಅನ್ನುವಂತ ಖಾಸಗಿ ಬಸ್ಗಳನ್ನು ಶಕ್ತಿ ಯೋಜನೆಗೆ ಸೇರಿಸಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ರು ಇದು ಕೂಡ
ಟ್ಯಾಕ್ಸ್ ಹಣಕಾಸಿಗೆ ಸಂಬಂಧಪಟ್ಟಂತ ಜೊತೆಗೆ ಲೈಫ್ ಟೈಮ್ ಟ್ಯಾಕ್ಸ್ ಏನು ಒಂದು ಸಲಕ್ಕೆ ಇಡಿ ಒಂದು 15 ವರ್ಷಗಳ ಟ್ಯಾಕ್ಸ್ ಅನ್ನ ಒಂದೇ ಸಲಕ್ಕೆ ಕಟ್ಟಿಸಿಕೊಳ್ಳುವಂತದ್ದು ಏನಿತ್ತು ಈ ಹಿಂದೆ 6 ತಿಂಗಳಿಗೊಮ್ಮೆ ಇದು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದರು ಇದನ್ನ 15 ವರ್ಷಕ್ಕೆ ಒಂದೇ ಸಲದ ಒಮ್ಮೆಲೇ ಟ್ಯಾಕ್ಸ್ ಕಟ್ಟಬೇಕು ಲೈಫ್ ಟೈಮ್ ಟ್ಯಾಕ್ಸ್ ಏನಿದೆಯೋ ಇದನ್ನ ನಿಷೇಧ ಮಾಡಬೇಕು ಅನ್ನುವಂತದ್ದು ಒಂದು ವಾಪಸ್ ತೆಗೆದುಕೊಳ್ಳಬೇಕು ಅನ್ನುವಂತದ್ದು ಕೂಡ ಅವರ ಬೇಡಿಕೆ ಆಗಿತ್ತು ಈ ಮೂರು ಬೇಡಿಕೆಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಅನ್ನುವಂತದ್ದು ಸದ್ಯಕ್ಕೆ ಸಚಿವರು ಕೊಟ್ಟಿರುವಂತ ಒಂದು ಭರವಸೆ ಹಾಗಾಗಿ ಈ ಒಂದು ಬಂದ್ ಏನಿದೆ ಇದನ್ನ ವಾಪಸ್ ತೆಗೆದುಕೊಳ್ಳುತ್ತೇವೆ ಅನ್ನುವಂತದ್ದು ಈಗ ಇಲ್ಲಿರುವಂತ ಖಾಸಗಿ ಸಂಸ್ಥೆಗಳ ಸಾರಿಗೆ ಸಂಸ್ಥೆಗಳ ಒಂದಿಷ್ಟು ಪ್ರತಿಭಟನೆಕಾರರು ಹೇಳುತ್ತಿರುವಂತ ಮಾತುಗಳು ವೀಣಾ ಎಸ್ ಥ್ಯಾಂಕ್ ಯು ಸ್ವಸ್ತಿಕ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.